श्री गुरुभ्यो नमः हरिः ओम सर्वविघ्न प्रशमनम सर्वसिद्धिकरं वरं सर्वजीव प्रणेतारं वंदे विजयदं हरिं करोतु मम कल्याणं हरिर्हयमुकाभिधः कुरुश्च मध्वनामामि वरदोस्तु निरन्तरं वाणीते करवाण्यं वचरणो हृदि सर्वदा मद्वाक्य सरणीर्भूयात् श्रीमदाचार्य भावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरु श्री पादपंकजे। ನಿನ್ನೆ ದಿವಸ ಸುಬ್ರಹ್ಮಣ್ಯ ಕ್ಷೇತ್ರದ ಒಂದು ಮಹಿಮೆಯನ್ನ ಪ್ರಥಮ ಅಧ್ಯಾಯದ ವಿವರಣೆಯನ್ನ ತಿಳಿದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಕೌಮಾರಿಕಾ ಖಂಡ ಸಹ್ಯಾದ್ರಿ ಖಂಡ ವಿಸ್ತಾರವಾಗಿ ನಮಗೆ ತಿಳಿಸಿ ಹೇಳ್ತಾ ಇದೆ. ಎರಡನೇ ಅಧ್ಯಾಯದಲ್ಲಿ ಋಷಯು ಊಚುಹು ಪ್ರಶ್ನೆಯನ್ನು ಮಾಡುತ್ತಾರೆ, ಭಗವಾನ್ ಸೂತ ವಿಪ್ರಶೆ ವಾಸುಕಿ ಕೇತ ಹೇತುನ ಪಾತಾಳ ವಸತಿಂ ತಕ್ವಾ ಸ್ಕಂದಾಂಶೇನ ಸಮನ್ವಿತ. ನಿನ್ನೆ ನಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಾಗಿದೆ, ಸುಬ್ರಹ್ಮಣ್ಯನೇ ಬೇರೆ ವಾಸುಕಿಯೇ ಬೇರೆ. ಸುಬ್ರಹ್ಮಣ್ಯ ವಾಸುಕಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಂತ ನೀವು ನಿನ್ನೆ ಹೇಳಿದ್ರಿ. ಅದಕ್ಕೆ ನಮಗೊಂದಿಲ್ಲಿ ಪ್ರಶ್ನೆ ಬರ್ತಾ ಇದೆ, ಸುತಾಚಾರ್ಯ ನಮಗೆ ಇದನ್ನು ವಿಸ್ತಾರವಾಗಿ ಹೇಳ್ರಿ. ವಾಸುಕಿ ಯಾವ ಕಾರಣಕ್ಕೋಸ್ಕರವಾಗಿ ಅವನು ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪಾತಾಳ ಕ್ಷೇತ್ರದಲ್ಲಿ ಸರ್ಪಗಳಿರ್ತದೆ ಅಂತ ಶಾಸ್ತ್ರ ವಿಸ್ತಾರವಾಗಿ ತಿಳಿಸಿ ಹೇಳ್ತದೆ. ಅಂತಹ ಪಾತಾಳವನ್ನ ಬಿಟ್ಟು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಇರುವಂತಹ ಪರಿಸ್ಥಿತಿ ಏನಾಗಿತ್ತು, ಯಾಕೆ ಬಂದಿದ್ದಾರೆ, ಪಾತಾಳ ವಸತಿಂ ತ್ಯಕ್ತ್ವಾ ಸ್ಕಂದಾಂಶೇನ ಸಮನ್ವಿತ. ಸ್ಕಂದ ಇವರಲ್ಲಿ ಸನ್ನಿಹಿತನಾಗಿದ್ದಾನೆ ವಾಸುಕಿಯಲ್ಲಿ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಈ ರೀತಿ ಆಗಲಿಕ್ಕೆ ಕಾರಣ ಏನು, ಯಾಕೆ ಅವರು ಬಂದಿದ್ದಾರೆ ಅದನ್ನು ತಿಳಿಸಿ ಹೇಳಿ, ಅದನ್ನ ಈ ಎರಡನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಸುತಾಚಾರ್ಯರು ತಿಳಿಸಿ ಹೇಳ್ತಾ ಇದ್ದಾರೆ. ಅಸ್ಮಿನ್ ಕ್ಷೇತ್ರವರೇ ಪುಣ್ಯೆ ಸಹ್ಯಪಾದೇ ಸ್ಥಿತಾ ಸದಾ ಕೈಲಾಸಂ ಶಂಕರಾವಾಸಂ ತ್ಯಕ್ತ್ವಾ ಸ್ಕಂದೋ ಮಹೀತಟೇ, ಅದನ್ನಿಲ್ಲಿ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ಕಂದ ಅಂತ ನಾವು ಕರಿತೀವಿ, ಕೈಲಾಸದಲ್ಲಿರುವಂತವನು ನಾವು ನಿನ್ನೆ ನೋಡಿದ್ದೀವಿ ರುದ್ರದೇವರ ಮಗನಾಗಿರುವಂತವನು, ಅವನು ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿರಲಿಕ್ಕೆ ಕಾರಣ ಏನು, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಏನು, ಇದನ್ನೆಲ್ಲ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅಂತ ಪ್ರಶ್ನೆಯನ್ನ ಎಲ್ಲರಿಗೂ ಬಂದಿರುವಂತಹ ಪ್ರಶ್ನೆನೇ ಇದು. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿರೋರಿಗೆ ಬಂದಿರುವಂತಹ ಪ್ರಶ್ನೆ, ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ವಿಸ್ತಾರವಾಗಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಆಯ್ತಪ್ಪ ನೀವು ಪ್ರಶ್ನೆ ಕೇಳಿದ್ದಿರಲ್ಲ ಉತ್ತರ ಹೇಳ್ತೀನಿ ಕೇಳಿ ಅಂತ ಸುತೌವಾಚ ಶೃಣುಧ್ವಂ ಋಷಯ ಸರ್ವೇ ಕಥಾಮತಿ ಪುರಾತನೀಂ. ಬಹಳ ಪುರಾತನವಾಗಿರುವಂತಹ ಆಖ್ಯಾನ ನಾನು ಹೇಳ್ತಾ ಇದ್ದೀನಿ ತಿಳಿದುಕೊಳ್ಳ್ರಿ. ಇತಃ ಪ್ರಾಕ್ ಪ್ರಪ್ತಮೇ ಕಲ್ಪೆ ಮಾತ್ರ ಶಬ್ದ ಭುಜಂಗಮಾಹ ಗರುಡೇನ ಹತಾ ಕೇಚಿತ್ ಕೇಚಿತ್ ಪಾತಾಳ ಮನ್ಮಯ. ಅದಕ್ಕೆ ಸುತಾಚಾರ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ, ನೋಡಪ್ಪ ಹಿಂದಿನ ಏಳನೇ ಕಲ್ಪದಲ್ಲಿ ತಾಯಿಯಾಗಿರುವಂತಹ ಕದ್ರೂದೇವಿ ಏನಿದ್ದಾಳಲ್ಲ ಅವಳ ಶಾಪದಿಂದ ಕೆಲವರು ಸರ್ಪರು ಅಂದ್ರೆ ಕೆಲವು ಸರ್ಪಗಳೆಲ್ಲ ಗರುಡನ ಒಂದು ಭಯದಿಂದ ಅವರು ಮರಣವನ್ನು ಹೊಂದಿದ್ದಾವೆ, ಇನ್ ಕೆಲವು ಪಾತಾಳ ಲೋಕಕ್ಕೆ ಹೋಗಿದ್ದಾವೆ, ಇನ್ ಕೆಲವು ಸರ್ಪಗಳು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದಾವೆ. ಸರ್ಪನ ಒಂದು ಕುಲವೇ ನಾಶ ಆಗುವಂತಹ ಪರಿಸ್ಥಿತಿ, ಯಾಕೆ ಗರುಡನ ಭಯ, ಎಲ್ಲಿ ನಮ್ಮನ್ನ ತಿಂದು ಹಾಕ್ಬಿಡ್ತಾನೋ ಅನ್ನುವಂತಹ ಭಯ, ಸಿಕ್ಕ ಸಿಕ್ಕ ಕಡೆ ಗರುಡ ಆ ಹಾವುಗಳನ್ನ ಕೊಂದು ಹಾಕಿದ್ದಾನೆ, ಹುತ್ತಗಳನ್ನ ಅಗಿಯೋದು, ಅಲ್ಲಿರುವಂತಹ ಸರ್ಪವನ್ನ ತಿಂದು ಹಾಕುವಂತದ್ದು. ಮಹಾಬಿಲಂ ಗತಾ ಕೇಚಿತ್ ಪುರೇ ವಲ್ಮೀಕ ಮಧ್ಯಗ, ವಲ್ಮೀಕ ಅಂದ್ರೆ ಹುತ್ತ, ಆ ಹುತ್ತದಲ್ಲಿರುವಂತಹ ಹಾವುಗಳನ್ನ ಕೈ ಹಾಕೋದು, ಅದನ್ನ ಸಂಹಾರ ಮಾಡೋದು. ನಾನಾಕೃತಂ ಸರ್ವಂ ನಾಗರಾಜ ಕುಲಂ ಮಹತ, ನಾಗರಾಜನ ಕುಲವೇ ನಾಶ ಆಗುವಂತಹ ಪರಿಸ್ಥಿತಿ. ಇಷ್ಟೇ ಅಲ್ಲ, ಪ್ರವಿಶ್ಯ ಗರುಡಸ್ತಾತ್ರಾಪಿ ಹತವಾನ್ ಬಹೂನ್, ಬಹಳಷ್ಟು ಸಂಖ್ಯೆಯಲ್ಲಿರುವಂತಹ ಸರ್ಪಗಳು ಎಲ್ಲ ನಾಶ ಆಗುವಂತಹ ಪರಿಸ್ಥಿತಿ. ಪಾತಾಳಂ ಕಂದರಂ ನಾಕುಲಂ ಬಿಲಂಚ ಗರುಡಸ್ತದ, ಗುಹೆಯನ್ನು ಬಿಟ್ಟಿಲ್ಲ, ಪಾತಾಳವನ್ನೂ ಬಿಟ್ಟಿಲ್ಲ, ಬಿಲವನ್ನೂ ಬಿಟ್ಟಿಲ್ಲ, ಎಲ್ಲಾ ಕಡೆ ಹೋಗೋದು, ಅದನ್ನ ಸ್ವೀಕಾರ ಮಾಡುವಂಥದ್ದು. ಬಹಳಷ್ಟು ಹಿಂಸೆ ಆಗಿದೆ ವಾಸುಕಿಗೆ, ಆ ಸಂದರ್ಭದಲ್ಲಿ ರೆಕ್ಕೆಗಳಿಂದ ಅದನ್ನ ಹೊಡೆಯೋದು, ಹಾವುಗಳನ್ನ ತಿಂದು ಹಾಕೋದು. ಎಷ್ಟರ ಮಟ್ಟಿಗೆ ಅಂದ್ರೆ ಹತಂ ನಾಗಕಲಂ ದೃಷ್ಟ ವೈರತೆಯೇನ ಭೂಸುರ ಕದಾಚಿತ್ ವಾಸುಕೀಂ ದೃಷ್ಟ ಬಿಲವಗ್ನಂ ಅಹೋರಗಂ. ವಾಸುಕಿಗೆ ಪಾಪ ದಿಕ್ಕೇ ತೋರಿಸಲಿಲ್ಲ, ಏನ್ ಮಾಡಬೇಕಪ್ಪ ಇಂಥ ಪರಿಸ್ಥಿತಿ ಆಗ್ತಾ ಇದೆ ಅಲ್ಲ ಅಂತ ಪರಿಸ್ಥಿತಿಯಲ್ಲಿ
ಏನು ಮಾಡಬೇಕು, ತಮ್ಮ ತಂದೆಯಾಗಿರುವಂತಹ ಕಶ್ಯಪರ ಹತ್ರ ಹೋಗಿದ್ದಾರೆ ವಾಸುಕಿ. ಹೋಗಿ ಅವನು ಹೇಳ್ತಾನಂತೆ, ನೋಡಿ ನನ್ನ ಅವಸ್ಥೆ ಹೇಗಾಗಿದೆ, ಬಾಯಿಂದ ರಕ್ತ ಬರ್ತಾ ಇದೆ, ಗಾಯ ಆಗೋಗಿದೆ, ಮೈ ಮೇಲೆಲ್ಲ ಬಿಸಿ ರಕ್ತ ಬರ್ತಾ ಇದೆ, ನಾನೇನು ಮಾಡಲಿ, ನನಗೆ ತೋರ್ತಾ ಇಲ್ಲ, ದುರ್ಬಲನಾಗಿದ್ದೀನಿ, ಆಕಾಶದಲ್ಲಿ ನೋಡಿ ಗರುಡ ಕಾಣಿಸ್ತಾ ಇದ್ದಾನೆ, ಏನ್ ಮಾಡಲಿಕ್ಕೆ ನನಗೆ ತೋರ್ತಾ ಇಲ್ಲ, ನೀವೇನಾದ್ರೂ ಒಂದು ಉಪಾಯವನ್ನ ಹೇಳಿ. ಆ ವಾಸುಕಿ ಒದ್ದಾಡೋದನ್ನ ನೋಡಿ, ಮಗನಾಗಿರುವಂತಹ ವಾಸುಕಿಯ ಒಂದು ದೃಶ್ಯವನ್ನ ನೋಡಿ ಕಷ್ಟಪರ ಹೇಳ್ತಾರಂತೆ, ನೋಡಪ್ಪ ವತ್ಸ, ವತ್ಸ ಮುಂಚ ಮಹಾಸರ್ಪಂ ವಾಸುಕೀಂ ರುಧಿರಾಪ್ತಿಲಿತಂ, ರಕ್ತ ಸೋರ್ತಾ ಇದೆ ಬಾಯಲ್ಲಿ, ಬಹಳಷ್ಟು ಒದ್ದಾಡಿದ್ದಾನೆ, ಯಾಕೆ ಅಂದ್ರೆ ಆ ಗರುಡನ ಭಯ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀವೇನಾದ್ರೂ ಒಂದು ಉಪಾಯವನ್ನ ಹೇಳಿ. ಅಷ್ಟೊತ್ತಿಗೆ ಗರುಡನನ್ನ ಕರೆದಿದ್ದಾರೆ, ಕರೆದು ಹೇಳ್ತಾರಂತೆ, ನೋಡಪ್ಪ ಗರುಡ, ನೀನು ನನ್ನ ಮಗ, ವಾಸುಕಿನೂ ನನ್ನ ಮಗ, ಇಬ್ಬರಲ್ಲೂ ಜಗಳ ಬೇಡ. ನೀನು ಆ ಏನು ವಾಸುಕಿ ಇದ್ದಾನಲ್ಲ, ಆ ಸರ್ಪ ರಾಜ, ಅವನು ಬಹಳ ಹಿಂಸೆ ಪಟ್ಟಿದ್ದಾನೆ ನಿನ್ನಿಂದ, ಅವನಿಗೆ ತೊಂದರೆಯನ್ನ ಮಾಡಬೇಡ, ಯಾಕೆ ಅಂದ್ರೆ ಅವನು ರುದ್ರದೇವರ ಮಹಾಭಕ್ತ, ಹಾಗಾಗಿ ಅವನಿಗೆ ತೊಂದರೆ ಮಾಡಬೇಡ. ಗರುಡ ಅಂದ, ಹೌದು ನಾನು ತೊಂದರೆ ಮಾಡೋದಿಲ್ಲ ಸರಿ, ಆದ್ರೆ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಲ್ಲ, ಮತ್ತೆ ನಾನೇನು ಮಾಡಲಿ, ನನಗೆ ಹಸಿವಾಗಿದ, ನಾನು ತಿನ್ನಬೇಕಪ್ಪ, ಏನ್ ಮಾಡಬೇಕು ನಾನು ಅಂತ ಕೇಳಿದಾಗ ಅದಕ್ಕೆ ಅವರು ಹೇಳ್ತಾರಂತೆ, ಗತ್ವಾ ರಮಣಕಂ ದ್ವೀಪಂ ಸಾಗರಾಂತಂ ವಿಶಿಷ್ಟಿ ವಿಶಿಷ್ಟಿತಂ, ರಮಣಕ ದ್ವೀಪ ಅಂತ ಇದೆ, ಆ ದ್ವೀಪಕ್ಕೆ ಹೋಗು, ಅಲ್ಲಿ ಕಿರಾತಕರು ಅಂತ ಇದ್ದಾರೆ, ಅವರನ್ನೆಲ್ಲ ತಿಂದಾಕು, ಸ್ತ್ರೀ ಸಂಘವನ್ನ ಬಯಸುವಂತಹ ದುಷ್ಟರಿದ್ದಾರೆ, ಅವರನ್ನ ತಿಂದಾಕ್ಬಿಡು, ಅದರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಾನೆ ಅವನನ್ನು ಬಿಟ್ಬಿಡು. ಹೌದ್ರಿ ಬ್ರಾಹ್ಮಣ ಅವನು ಅಂತ ನನಗೆ ಹೆಂಗ್ ಗೊತ್ತಾಗೋದು, ನೀನ್ ತಿನ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅವ್ರು ಹೇಳ್ತಾರೆ ಕಶ್ಯಪರು, ಗಂಟ್ಲಿಗೆ ಬಂದಾಗ ನಿನಗೆ ತ್ರಾಸಾಗತ್ತೆ, ತೊಂದರೆ ಆಗತ್ತೆ, ಅಂತ ಸಂದರ್ಭದಲ್ಲಿ ಗಚ್ಚಂ ತ್ವಂ ವೈನತೆಯಾದ್ಯ ಭಕ್ಷಸ್ವ ಶಬರಾಧಮಾನ್, ಮಹಾನೀಚರಾಗಿರುವಂತಹ ಅವರನ್ನ ತಿಂದಾಕ್ಬಿಡು, ಅಲ್ಲಿರುವಂತಹ ಬ್ರಾಹ್ಮಣನ ಬಿಟ್ಬಿಡು ಅಂತ ಹೇಳಿ ಆ ಗರುಡನನ್ನ ಕೊಟ್ಕಳಿಸಿದ್ದಾರೆ. ಈ ಕಡೆ ವಾಸುಕಿಗೆ ಹೇಳಿದ್ರಂತೆ, ನೋಡಪ್ಪ ವಾಸುಕಿ, ನೀನು ರುದ್ರದೇವರ ಭಕ್ತ, ರುದ್ರದೇವರನ್ನ ಭಕ್ತಿಯಿಂದ ಪೂಜೆಯನ್ನ ಮಾಡು, ಆ ರುದ್ರದೇವರ ಅನುಗ್ರಹದಿಂದ ನನಗೆ ಉಪಾಯ ದೊರೆಯಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಕಶ್ಯಪೋ ವಾಚ, ಕಶ್ಯಪರ ಇದನ್ನು ಮಾತನ್ನ ಹೇಳ್ತಾರೆ, ವಾಸುಕೇ ಶೃಣು ಮಾತ್ವಾಕ್ಯಂ ತಪಸಾರಾಧ್ಯ ಶಂಕರಂ, ತಪಸ್ಸಿನಿಂದ ಶಂಕರನನ್ನ ರುದ್ರದೇವರನ್ನ ಆರಾಧನೆಯನ್ನ ಮಾಡು, ಗರುಡಾ ನಿರ್ಭಯ ಭೂತ್ವಾ, ಇನ್ನೇನು ಗರುಡನ ಭಯ ಆಗೋದಿಲ್ಲ ನಿನಗೆ, ನಾನೆಲ್ಲ ಬಿಡಿಸಿ ಅವನಿಗೆ ಹೇಳಿದ್ದೇನೆ, ಅವನು ಹೋಗಿದ್ದಾನೆ ಅಂತ ಹೇಳಿದಾಗ ಇತ್ಯುಕ್ತ್ವಾ ಮಂದರಂ ಪ್ರಾಯಾತ್, ಆಯ್ತು ಅಪ್ಪ ಹೇಳಿದ್ದಾನೆ ಸಂತೋಷ, ಅವರೇನು ಮಾಡಿದ್ದಾನೆ ವಾಸುಕಿ, ಸಖ್ಯ ಪರ್ವತದ ಬಿಲಕ್ಕೆ ಹೋಗಿ ಅಲ್ಲಿ ಕೂತು ರುದ್ರದೇವರನ್ನ ಉಪಾಸನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಸಹ್ಯಾಚಲ ಬಿಲಂ ಪ್ರಾಪ್ಯ ತಪಸ್ತೇಪೇ ಚ ವಾಸುಕಿಹಿ ಸ ವಾಸುಕಿಹಿ, ದ್ಯಾಹ್ಯಂಶ ಮನಸಾ, ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ರುದ್ರದೇವರನ್ನ ಸ್ತೋತ್ರ ಮಾಡಿದ್ದಾನೆ. ನಿರಾಹಾರೋ ಜಿತಕ್ರೋಧೋ ನಾಸಾಗ್ರ ನ್ಯಸ್ತಲೋಚನ, ಅವನು ಹೇಗೆ ತಪಸ್ ಮಾಡಿದ್ದಾನೆ ಅಂತ ವರ್ಣನೆ ಮಾಡ್ತಾ ಇದೆ ಸ್ಕಂದ ಪುರಾಣ. ನಿರಾಹಾರನಾಗಿ ಜಿತಕ್ರೋಧ ಸಿಟ್ಟನ್ನ ಬಿಟ್ಟು ನ್ಯಸ್ತಲೋಚನ ಏಕಾಗ್ರ ಮನಸ್ಸಿನಿಂದ ತಪಸ್ಸನ್ನ ಮಾಡಿದ್ದಾನೆ. ಅನೇಕ ವರ್ಷಗಳು ಕಳೆದಿದೆ, ಕಳೆದಾದ ಮೇಲೆ ರುದ್ರದೇವರ ಒಂದು ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಯಾರು ವಾಸುಕಿ, ಆವಿರ್ಭೂವ ಅಬಭೂವ ಸಗಣಸ್ತಪಸ ತಸ್ಯ ತೋಷಿತ, ರುದ್ರಗಣದಿಂದ ಸಹಿತವಾಗಿ ರುದ್ರದೇವರು ಪ್ರತ್ಯಕ್ಷರಾಗಿದ್ದಾರೆ. ಆ ಸಂದರ್ಭದಲ್ಲಿ ಸ್ತೋತ್ರ ಮಾಡ್ತಾನಂತೆ ವಾಸುಕಿ, ವಾಸುಕಿಸ್ತು ತದಾ ದೃಷ್ಟ್ವಾ ಶಂಕರಂ ಲೋಕಶಂಕರಂ, ರುದ್ರದೇವರ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ರುದ್ರದೇವರು ಎಂಥವರು ಅದನ್ನಿಲ್ಲಿ ವರ್ಣನೆ ಮಾಡ್ತಾರೆ. ನನಾಮ ದಂಡವದ್ ಭೂಮ ತುಷ್ಟಾವ ಗಿರಿಜಾಪತಿಂ, ರುದ್ರದೇವರು ಪ್ರತ್ಯಕ್ಷ ಆದ ಕೂಡಲೇ ದಂಡ ಪ್ರಣಾಮವನ್ನು ಮಾಡಿದ್ದಾನೆ. ಪ್ರಣಮಾಮಿ ಜಗನ್ನಾಥಂ ವಿಶ್ವರೂಪಿಣ ಈಶ್ವರಂ, ಲಯಕರ್ತನಾಗಿರುವಂಥವನು ಈಶ್ವರ ನೀನು, ವಿಶೇಷವಾಗಿ ಯೋಗಿಧ್ಯೇಯಂ ಮಹಾತ್ಮಧಾರ ಅಧಾರಂ ಜಗತಾಮಪಿ, ಭೋಲೇನಾಥ ಅಂತ ನಿನ್ನನ್ನು ಕರೀತಾರೆ, ಭಕ್ತರಿಗೆ ಬೇಗ ಅನುಗ್ರಹ ಮಾಡುವಂಥವನು, ಕಾಲಂ ಕಲಯತಾಂ ಸ್ತುತ್ಯಂ ಸ್ತುತಿರೂಪಂ ಸ್ತುತಿಪ್ರಿಯಂ, ಸ್ತೋತ್ರ ಮಾಡಿಬಿಟ್ರೆ ಸಾಕು, ವಿಶೇಷವಾಗಿ ಅಭಿಷೇಕ ಪ್ರಿಯನಾಗಿರುವಂಥವನು ನೀನು, ಮೃತ್ಯುಂಜಯ ಮಹಾತ್ಮ, ಮೃತ್ಯುಂಜಯ ಅಂತ ಕರೀತಾರೆ ನಿನ್ನನ್ನ, ಯಾಕೆ ಎಲ್ಲರನ್ನ
ಸಂಹಾರ ಮಾಡುವಂತವನು. ಸಂಕರ್ಷಣ ರೂಪಿ ಭಗವಂತ ರುದ್ರದೇವರಲ್ಲಿದ್ದು ಎಲ್ಲವನ್ನ ಸಂಹಾರ ಮಾಡ್ತಾ ಇದ್ದಾನೆ. ಸರ್ವೇಶ್ವರಂ ತ್ರಿಪುರ, ತ್ರಿಪುರಾಸುರರನ್ನ ಸಂಹಾರ ಮಾಡಿರುವಂತವನು. ಗಂಗಾಧರಂ, ಗಂಗೆಯನ್ನ ವಿಷ್ಣು ಪಾದೋದಕವನ್ನ ಧರಿಸಿರುವಂತಹ ವೈಷ್ಣವೋತ್ತಮ ಅಂತ ಅನಿಸ್ಕೊಂಡಿರುವಂತಹ ಹೇ ರುದ್ರದೇವರೇ. ಹಿಮಸುತಾ ಪ್ರಿಯ, ಪಾರ್ವತಿಯನ್ನ ಮದುವೆ ಆಗಿರುವಂತವನು ನೀನು. ಸಂಸಾರದ ನಾಶವನ್ನ ಭಯವನ್ನ ನಾಶವನ್ನ ಮಾಡುವಂತವನು. ನೀಲಕಂಠಂ, ನೀಲಕಂಠ ಅಂತ ರುದ್ರದೇವರಿಗೆ ಹೆಸರು. ಅವನ ನಾಮವನ್ನ ವರ್ಣನೆ ಮಾಡ್ತಾ ಇದ್ದಾನೆ ವಾಸುಕಿ. ವಿರೂಪಾಕ್ಷಂ ನಿತ್ಯ ಸುಂದರ ಮೌವ್ಯಯಂ, ಅತ್ಯಂತ ಸುಂದರ ರುದ್ರದೇವರು ನೋಡ್ಲಿಕ್ಕೆ ಭಾರಿ ಸುಂದರನಾಗಿರುವಂತಹ ರೂಪ. ಸರ್ವದೇವಮಯಂ ಶಾಂತಂ, ಅತ್ಯಂತ ಶಾಂತನಾಗಿರುವಂಥವನು. ನಿನಗೆ ನಾನು ಪ್ರಣತೋ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಇತಿ ಸ್ತುತ್ವಾಂ ಮಹಾದೇವಂ ಭಕ್ತ್ಯಾರ್ಘ ಸದಾಶಿವಂ, ಭಕ್ತರ ಅಘವನ್ನ ಪಾಪವನ್ನ ಕಳೆಯುವಂಥವನು. ಭಕ್ತಿಯಿಂದ ಸ್ತೋತ್ರವನ್ನ ಮಾಡಿದ್ದಕ್ಕೆ ತದ್ಭಕ್ತಿ ವಶಕ ಶಂಭೋ ವಾಸುಕಿಂ ಪ್ರಾಹ ಶಂಕರ. ಭಕ್ತಿಗೆ ಬೇಗ ಒಲಿಯುವಂಥವನು, ಭಾರಿ ಬೇಗ ಪ್ರಸನ್ನನಾಗುವಂಥವನು ಯಾರು ಅಂದ್ರೆ ಈಶ್ವರ. ಬಂದಿದ್ದಾನೆ, ಬಂದು ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಏನಪ್ಪ ನಿನ್ ಸಮಸ್ಯೆ, ನಿನಗೇನ್ ತೊಂದರೆ ಆಗಿದೆ ಹೇಳು ಅಂತ ಕೇಳಿದಾಗ ರುದ್ರದೇವರ ಮುಂದೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾನೆ. ನಿನ್ನ ಮನಸ್ಸಿನಲ್ಲಿರುವ ಅಪೇಕ್ಷೆಯನ್ನ ಹೇಳು ಅಂತ ಕೇಳಿದಾಗ ಸ್ವಾಮಿನ್ ಸರ್ವ ಜಗನ್ನಾಥ, ನಿನಗ್ ಗೊತ್ತಿಲ್ಲದೆ ಇರೋದೇನಿದೆ ಎಲ್ಲ ಗೊತ್ತಿರುವಂತಹ ವಿಷಯನೇ. ಬ್ರಹ್ಮದೇವರು ವಾಯುದೇವರನ್ನ ಬಿಟ್ಟರೆ ಎಲ್ಲ ವಸ್ತುಗಳ ಜ್ಞಾನ ವಿಶೇಷವಾಗಿ ರುದ್ರದೇವರಲ್ಲಿ ನಾವು ಕಾಣ್ತಾ ಇದ್ದೀವಿ. ವೈನತೆಯಾರ್ಧ್ಯತೋ ಭೂತೋ ಭೃಷಂ, ಆ ವೈನತೆಯನ ವಿನುತಾದೇವಿಯ ಮಗನಾಗಿರುವಂತಹ ಗರುಡನ ಭಯ ನನಗೆ ಬಹಳ ಆಗ್ತಾ ಇದೆ. ಹಾಗಾಗಿ ಅವನು ನಿರಂಕುಶವಾಗಿ ನಿರಾಕುರುಷ್ವ ತದ್ಭೋಧ, ನೀನೇನಾದ್ರೂ ಮಾಡಿ ಅದರಿಂದ ಪರಿಹಾರವನ್ನು ಮಾಡಬೇಕು, ಅವನ ಪೀಡೆಯನ್ನ ಪರಿಹರಿಸು ಅಂತ ಕೇಳಿದಾಗ ರುದ್ರದೇವರಂದ್ರು, ಆಗ್ಲಪ್ಪ ನಾನೊಂದು ಮಾತು ಹೇಳ್ತೀನಿ ಕೇಳು. ಮುಂದಿನ ಕಲ್ಪದಲ್ಲಿ ನನ್ನ ಮಗ ಮಾಯಾ ಅನ್ನುವಂತಹ ಅಸುರ ಸ್ತ್ರೀಯ ಮಕ್ಕಳನ್ನ ಕೊಂದು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಾನೆ. ನೋಡಿ, ಸುಬ್ರಹ್ಮಣ್ಯ ಅಂದ್ರೆ ಸ್ಕಂದ, ಸುಬ್ರಹ್ಮಣ್ಯ ಕ್ಷೇತ್ರ ಬರಲಿಕ್ಕೆ ಕಾರಣ ಯಾರು? ರುದ್ರದೇವರು. ಅದನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಆ ಸುಬ್ರಹ್ಮಣ್ಯ ಆಗ ನನ್ನ ಒಂದು ವಿಶೇಷ ಅಂಶದಿಂದನೇ ಹುಟ್ಟಿರುವಂತವನು, ರುದ್ರದೇವರ ಮಗ. ಆ ಸಂದರ್ಭದಲ್ಲಿ ನಿನ್ನ ಸ್ಥಾಪನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ನೀನು ಬಂದು ಅಲ್ಲಿ ಸನ್ನಿಹಿತನಾಗು. ಆಗ ನಿನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಯಾವ ಭೂಮಂಡಲದಲ್ಲೂ ನಿನಗೆ ಯಾರ ಭಯ ಇರೋದೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಸ್ಥಾಪಗಿತ್ವಾಂ ಸ್ವ ಅಂಗೇನ ತ್ವಾಂ ಭುಜಂಗಮ. ಅಷ್ಟೇ ಅಲ್ಲ, ಪೂಜಾ ಹರ್ಕಂ ತದಾ ಕೃತ್ವ ಕಲ್ಯಾಣ್ಯಾನಿ ಪ್ರದಾಸ್ಯತಿ ಸರ್ವಾಭೀಷ್ಟ ಪ್ರದೋ ಭೂತ್ವ ವರದೋಸಿ ಮಹೀತಟೆ. ಕುಮಾರಧಾರ ಅಂತ ಏನ್ ನದಿ ಕಾಣ್ತಾ ಇದೆ ಅಲ್ಲ ಇವತ್ತು, ಆ ನದಿಯ ಸನ್ನಿಧಾನದಲ್ಲಿ ನೀನು ಸನ್ನಿಹಿತನಾಗಪ. ಅದನ್ನೇ ಮುಂದೆ ಹೇಳ್ಬಿಡ್ತಾರೆ, ಕ್ಷಿಪ್ರಸಿದ್ಧಿಕರಂ ಕ್ಷೇತ್ರಂ ಧಾರಾತೀರ್ಥೆ ಮನೋರಮಾಂ. ಧಾರಾತೀರ್ಥ ಅಂತ ಅದಕ್ಕೆ ಹೆಸರು. ಯಾಕೆ? ಕುಮಾರ ಅಲ್ಲಿ ನೆಲೆಸಿರೋದ್ರಿಂದ, ಸುಬ್ರಹ್ಮಣ್ಯ ಬಂದು ನೆಲೆಸಿರುವಂತಹ ಕ್ಷೇತ್ರ. ಅವನ ಕ್ಷೇತ್ರದಲ್ಲಿ ನಿಮಗೆ ಅಭಯವನ್ನ ಕೊಡ್ತಾನೆ, ನಿಮಗೆ ಯಾರ ಭಯವೂ ಇರೋದಿಲ್ಲ. ಕುಮಾರ ಗಿರಿ ಮಾಸಾದ್ಯ, ಕುಮಾರಾದ್ರಿ ಪರ್ವತ ಅಂತಾನೆ ಇವತ್ತು ಅದಕ್ಕೆ ಕರೀತಾರೆ. ಅತ್ಯಂತ ಶ್ರೇಷ್ಠವಾಗಿರುವಂತದ್ದು. ಸಕುಟುಂಬ ಸುಖೀಭವ, ನೀನೊಬ್ನೇ ಇರೋದಲ್ಲಪ್ಪ, ನಿನ್ನ ಕುಟುಂಬ ಸಮೇತವಾಗಿ ನೀ ವಾಸ ಮಾಡು. ಯಾಕೆ? ನನ್ನ ಅಭಯ ಇದೆ, ನನ್ನ ಮಗನೇ ಬಂದು ನಿನ್ನನ್ನು ರಕ್ಷಣೆ ಮಾಡ್ತಾನೆ, ನಿನಗೆ ಯಾರ ಭಯ ಇರೋದಿಲ್ಲ. ಯಾಕೆ? ಮಮ ಪಾದಾಂಬುಜೆ ತೇಸ್ತು ಭಕ್ತಿ ರವಿ ವಿಚಾರಣಿ, ನನ್ನ ಪಾದದಲ್ಲಿ ನೀನು ಭಕ್ತಿಯನ್ನು ಇಟ್ಟಿದ್ದೀಯ, ನಿನಗೇನು ಇನ್ನೇನು ಭಯ ಇಲ್ಲ, ಭಕ್ತಿಯಿಂದ ಹೋಗು ಅಂತ ಹೇಳಿದಾಗ ನಿನಗೆ ಭಕ್ತಿ ಚೆನ್ನಾಗಿ ಬರಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ರುದ್ರದೇವರ ಆಶೀರ್ವಾದ ಕೇಳಬೇಕಾ? ಬಹಳ ಸಂತೋಷದಿಂದ ಇತ್ಯುಕ್ತ ಈ ರೀತಿಯಾಗಿ ಶಂಭುವಿನ ಅನುಗ್ರಹದಿಂದ ಗಿರಿಗಫ್ಫರೇ, ಆ ರೀತಿಯಾಗಿ ಆ ವಾಸುಕಿ ಅಲ್ಲಿ ಬಂದು ನೆಲೆಸಿದ್ದಾನೆ. ವಾಸುಕಿಸ್ತು ತದಾ ಪ್ರೀತ ಸಕುಟುಂಬೋ ಯಯೋಗಿರಂ. ಆ ಕುಮಾರಾದ್ರಿ ಪರ್ವತ ಅಂತ ಏನಿದೆ ಅಲ್ಲ ಇವತ್ ನಾವು ಹೋಗಿ ನೋಡೋರಿಗೆಲ್ಲ ಗೊತ್ತಾಗ್ತಾ ಇದೆ, ಆ ವಾಸುಕಿ ಬಂದು ಇರಲಿಕ್ಕೆ ಕಾರಣ ರುದ್ರದೇವರು. ಸುಬ್ರಹ್ಮಣ್ಯನೂ ಬರಲಿಕ್ಕೆ ಆ ರುದ್ರದೇವರೇ ಕಾರಣ. ರುದ್ರದೇವರ ಮಗನಾಗಿರುವಂತಹ ಸುಬ್ರಹ್ಮಣ್ಯನ ಕ್ಷೇತ್ರ ಅದು ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ಕ್ಷೇತ್ರದಲ್ಲಿ ಗರುಡನ ಭಯದಿಂದ ನೊಂದಿರುವಂತಹ ವಾಸುಕಿಯನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅಲ್ಲಿ ವಾಸ ಮಾಡುವಂತ ಹೇಳಿದ್ದಾರೆ. ಧ್ಯಾಯನ್ ಸದಾ ಸ್ಕಂದಮೇವ ಶಿವವಾಕ್ಯ ಪ್ರಬೋಧಿತ.
ಒಂದೇ ಮಾತಿನಲ್ಲಿ ಹೇಳ್ತಾರೆ, ಧಾರಾತಟೆ ಸದಾ ಧ್ಯಾಸ್ತೆ ಶಿವಪೂಜಾ ಪರಾಯಣ. ರುದ್ರದೇವರ ಅಪ್ಪಣೆಯ ಪ್ರಕಾರವಾಗಿ ಸುಬ್ರಹ್ಮಣ್ಯನನ್ನ ಧ್ಯಾನ ಮಾಡ್ತಾ, ರುದ್ರದೇವರನ್ನ ಪೂಜೆ ಮಾಡ್ತಾ ಕುಮಾರಧಾರಾ ನದಿಯ ತೀರದಲ್ಲಿ ವಾಸುಕಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ರೀತಿಯಾಗಿ ವಾಸುಕಿ ಮತ್ತು ಸುಬ್ರಹ್ಮಣ್ಯ ಇಬ್ರು ಒಂದು ಬಲದಿ ಅಲ್ಲಿ ಬಂದು ನೆಲೆಸಕ್ಕೆ ಈ ರೀತಿಯಾಗಿ ಕಾರಣವನ್ನ ಸ್ಕಾಂದ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ವಿಸ್ತಾರವಾಗಿ ಇದರ ಮಹಿಮೆಯನ್ನು ನೋಡೋಣ.